ರಾಜ್ಯದ ಜನ ಬರದಿಂದ ತತ್ತರಿಸಿದ್ದಾರೆ. ಒಂದೆಡೆ ನೀರಿನ ಸಮಸ್ಯೆ, ಮತ್ತೊಂದೆಡೆ ಬಿಸಿಲಿನ ಜಳಕ್ಕೆ ಜನ ಹೈರಾಣಾಗಿ ಹೋಗುತ್ತಿದ್ದಾರೆ. ಈ ನಡುವೆ ಮತ್ತೊಂದು ಹೊಸ ಸಮಸ್ಯೆ ಕರ್ನಾಟಕವನ್ನ ಕಾಡಲಾರಂಭಿಸಿದೆ. ಬಿಸಿಲಿನಿಂದ ಬೇಯುತ್ತಿರುವ ಜನರಿಗೆ ಕಾಲರ ಆತಂಕ ಎದುರಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಒಟ್ಟು 10 ಕ್ಕೂ ಹೆಚ್ಚು ಕಾಲರ ರೋಗ ಪ್ರಕರಣ ದಾಖಲಾಗಿದ್ದು ಆರೋಗ್ಯ ಇಲಾಖೆಗೆ ಹೊಸ ತಲೆನೋವು ತರಿಸಿದೆ. ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಬಂದೊದಗಿದ್ದು ಕಲುಷಿತ ನೀರು ಆಹಾರ ಸೇವನೆ ಪ್ರಮಾಣ ಹೆಚ್ಚಾಗಿದೆ. ಪರಿಣಾಮ ರಾಜ್ಯದ ಕೆಲವೆಡೆ ಜನರಲ್ಲಿ ಕಾಲರ ರೋಗ ಪತ್ತೆಯಾಗಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲೂ ನಿಗಾ ವಹಿಸಿ ಎಲ್ಲಾ ಕಡೆಗಳಿಂದಲೂ ಅಂಕಿಅಂಶಗಳನ್ನು ಕಲೆ ಹಾಕ್ತಿದೆ. ಬೆಂಗಳೂರಿನಲ್ಲಿ ಇದುವರೆಗೆ 13 ಪ್ರಕರಣಗಳು ದಾಖಲಾಗಿವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 8, ನಗರ ವ್ಯಾಪ್ತಿಯಲ್ಲಿ 5 ಕೇಸ್ಗಳು ಪತ್ತೆಯಾಗಿವೆ. ರಾಮನಗರದಲ್ಲಿ 1 ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಬೆಂಗಳೂರು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿನಿಯರಲ್ಲಿ ಕಾಲರ ಪತ್ತೆಯಾಗಿದೆ. ಶುಕ್ರವಾರ ರಾತ್ರಿ ಅಸ್ವಸ್ಥಗೊಂಡಿದ್ದ 49 ವಿದ್ಯಾರ್ಥಿಗಳ ಪೈಕಿ 22 ವಿದ್ಯಾರ್ಥಿನಿಯರ ಕಾಲರ ಕಲ್ಚರ್ ಟೆಸ್ಟ್ ವರದಿ ಕೈ ಸೇರಿದ್ದು ಇದರಲ್ಲಿ ಇಬ್ಬರಿಗೆ ಕಾಲರ ಇರುವುದು ತಿಳಿದು ಬಂದಿದೆ. ಬಿಎಂಸಿ ಹಾಸ್ಟೆಲ್ನಲ್ಲೂ ಕಾಲರ ಭೀತಿ ಹೆಚ್ಚಾಗಿದ್ದು ಕುಡಿಯುವ ನೀರಿನ ಸಮಸ್ಯೆ, ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ಎಂದು ವಿದ್ಯಾರ್ಥಿನಿಯರು ಹಾಸ್ಟೆಲ್ ತೊರೆಯುತ್ತಿದ್ದಾರೆ. ಬೆಂಗಳೂರಿನ ಬಹುತೇಕ ಹಾಸ್ಟೆಲ್ ಪಿಜಿಗಳಲ್ಲಿ ಇದೇ ರೀತಿ ನೀರಿನ ಸಮಸ್ಯೆ ಉಂಟಾಗಿದ್ದು ಬೇಡಿಕೆಯನ್ನು ಪೂರೈಸಲು ಸಿಕ್ಕ ಸಿಕ್ಕ ಜಾಗದಿಂದ ನೀರನ್ನು ತಂದು ಬಳಸಲಾಗುತ್ತಿದೆ. ಇದರಿಂದ ಕಾಲರ ಹರಡುವ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಕಾಲರ ಕರುಳಿನ ಸೋಂಕಾಗಿದ್ದು ಇದು ವಿಬ್ರಿಯೋ ಕಾಲರ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಈ ಬ್ಯಾಕ್ಟೀರಿಯಾ ದೇಹ ಪ್ರವೇಶಿಸಿದ ಕೆಲವೇ ಗಂಟೆಗಳಲ್ಲಿ ಅಥವಾ 4-5 ದಿನದ ಒಳಗಾಗಿ ಕಾಲರ ರೋಗದ ಲಕ್ಷಣ ಕಾಣಿಸಿಕೊಳ್ಳುತ್ತದೆ. ಮೊದಲ ಹಂತದಲ್ಲಿ ವ್ಯಕ್ತಿಯ ಶ್ವಾಸನಾಳಗಳಲ್ಲಿ ಬ್ಯಾಕ್ಟೀರಿಯಾ ಸೇರಿಕೊಂಡು ವಾಕರಿಕೆ ಉಂಟು ಮಾಡುತ್ತದೆ. ಆನಂತರ ಕರುಳಿನಲ್ಲಿ ವಿಷ ಬಿಡುಗಡೆಯಾಗುತ್ತದೆ. ಪರಿಣಾಮ ವಾಂತಿ, ಬೇದಿ, ನಿರ್ಜಲೀಕರಣ, ಅತಿಸಾರ ಉಂಟಾಗುತ್ತದೆ. ಆಹಾರದ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವಂತೆ ವೈದ್ಯರು ತಿಳಿಸಿದ್ದಾರೆ. ಕಾಲರ ತಡೆಗೆ ಮುನ್ನೆಚ್ಚರಿಕಾ ಕ್ರಮಗಳೆಂದರೆ ಕುದಿಸಿ ಆರಿಸಿದ ನೀರು ಕುಡಿಯಬೇಕು. ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಕಲುಷಿತ ನೀರು ಆಹಾರ ಸೇವನೆಯಿಂದ ದೂರವಿರಬೇಕು. ರಸ್ತೆ ಬದಿ ಮಾರಾಟ ಮಾಡುವ ಆಹಾರ ಪಾನೀಯ ಸೇವನೆ ಮಾಡಬಾರದು. ಮಾನವ ತ್ಯಾಜ್ಯ ಒಳಗೊಂಡಿರುವ ನೀರಿನಲ್ಲಿ ಬೆಳೆದ ತರಕಾರಿ ಸೇವಿಸಬಾರದು. ಬೇಯಿಸದ ಹಸಿ ಆಹಾರ ಸೇವನೆ ಮಾಡಬಾರದು. ಡೈರಿ ಆಹಾರ ಕಡಿಮೆ ಸೇವಿಸಿ. ತರಕಾರಿ, ಹಣ್ಣು ಮತ್ತು ರಾಗಿ ಗಂಜಿಯಂತಹ ದ್ರವಾಹಾರ ಹೆಚ್ಚಾಗಿ ಸೇವಿಸುವುದು ಉತ್ತಮ. ಸದ್ಯದ ಪರಿಸ್ಥಿತಿ ಅವಲೋಕಿಸಿದಾಗ ಏಪ್ರಿಲ್ ಅಂತ್ಯಕ್ಕೆ ಕಾಲರ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆ ಇದೆ. ಸೂಕ್ತ ಮುನ್ನೆಚ್ಚರಿಕೆ ವಹಿಸದಿದ್ದರೆ ಅಪಾಯ ತಪ್ಪಿದ್ದಲ್ಲ.